ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸರ್ ಎಮ್ ವಿ ಅಕಾಡೆಮಿ ಇವತ್ತು ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗೋ ರೀತಿ ಇಟ್ ಮೀನ್ಸ್ ಎಸ್ ಟಿ ಎಫ್ ಟಿ ಎ ಹಾಗೆಯೇ ಕೆ ಸಿ ಟು ನೆಕ್ಸ್ಟ್ ಡಿಗ್ರಿ ಕಾಲೇಜ್ ಲೆಕ್ಚರರ್ ಪೋಸ್ಟ್ ಕೂಡ ಕಾಲ್ಫಾಮ್ ಆಗ್ತಾ ಇದೆ ಆ ಒಂದು ಉದ್ದೇಶದ ಸಲುವಾಗಿ ನಾವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಿರೀಸ್ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ಇದು ಭಾಗ ಆರ್ ಆಗಿರುತ್ತೆ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ರತ್ನಾಕರಭರ್ಣಿ ರಚಿಸಿದಂತಹ ಕಾವ್ಯದ ಹೆಸರು ಭರತೇಶ ವೈಭವ ಸೊಬಗಿನ ಸೋನೆ ಆದಿಪುರಾಣ ಮಹಾಕಾವ್ಯ ರತ್ನಾಕರಭರ್ಣಿ ರಚಿಸಿದಂತಹ ಬಹಳ ಪ್ರಸಿದ್ಧವಾದಂತಹ ಕಾವ್ಯ ಯಾವುದು ಅಂದರೆ ಭರತೇಶ ವೈಭವ ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದಂತಹ ಪಾಶ್ಚಿಮಾತ್ಯ ವಿದ್ವಾಂಸ ಯಾರು ರೆಫರೆಂಟ್ ಜಾರ್ಜ್ ಕಿಟೆಲ್ರವರು ರವರು ಹಾಗೆಯೇ ಮೂರನೇ ಪ್ರಶ್ನೆ ಮೈಸೂರು ಮಲ್ಲಿಗೆ ಎಂಬ ಕವನ ಸಂಕಲನವನ್ನು ಬರೆದಂತಹ ಕವಿಗಳು ಕೆ ಎಸ್ ಸ್ವಾಮಿರವರು ನಾಲ್ಕನೇ ಪ್ರಶ್ನೆ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದಂತಹ ಕವಿ ಯಾರು ಆಪ್ಷನ್ ಎ ರಾಘವಾಂಕ ಕವಿ ಏನು ಮಾಡ್ತಾರೆ ಹರಿಶ್ಚಂದ್ರ ಕಾವ್ಯವನ್ನು ರಚಿಸ್ತಾರೆ ಮಾಸ್ತಿ ವೆಂಕಟೇಶ್ ರವರ ಕಾವ್ಯನಾಮ ಯಾವುದು ಮಾಸ್ತಿ ವೆಂಕಟೇಶ್ ರವರ ಕಾವ್ಯನಾಮ ಶ್ರೀನಿವಾಸ ಕನ್ನಡದ ಮೊದಲ ವಚನಗಾರರು ಯಾರು ಕನ್ನಡದ ಮೊದಲ ವಚನಗಾರರು ಜೇಡರ ದಾಸಿಮಯ್ಯನವರು ಪೂರ್ಣಚಂದ್ರ ತೇಜಸ್ವಿ ಪ್ರಧಾನವಾಗಿ ಒಬ್ಬ ಏನಾಗಿರ್ತಾರವರು ಅಂದರೆ ಕಾದಂಬರಿಗಾರರಾಗಿ ಇರ್ತಾರೆ ಬಹಳನೇ ಒಂದು ಪ್ರಸಿದ್ಧ ಕೃತಿಗಳನ್ನು ಕಾದಂಬರಿಗಳನ್ನು ವಿಮರ್ಶಾ ಕೃತಿಗಳನ್ನು ಪ್ರವಾಸ ಕೂಡ ಅವರು ರಚನೆ ಮಾಡಿರೋದನ್ನು ನೋಡ್ಬೋದು ಎಂಟನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಎಲ್ಲರಿಗೂ ಗೊತ್ತು ಹಲ್ಮಿಡಿ ಶಾಸನ ಇದು ಕಾಕುತ್ಸವರ್ಮನ ಬಗ್ಗೆ ತಿಳಿಸ್ಕೊಡುತ್ತೆ ಆಯನ ಈ ಒಂದು ಪದದ ಸಮನಾರ್ಥಕ ಪದ ಯಾವುದು ಆಯನ ಅಂದ್ರೆ ನಿಲ್ಲಿ ಜಾತ್ರೆ ಎಂಬ ಅರ್ಥವನ್ನು ಕೊಡುತ್ತೆ ಹತ್ತನೇ ಪ್ರಶ್ನೆ ಕನ್ನಡ ನಾಡಿನಲ್ಲಿ ಪ್ರಗತಿಶೀಲ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಂಡವರು ಅನ ಕೃಷ್ಣರಾಯರವರು ಆಪ್ಷನ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಪ್ರಥಮ ಕನ್ನಡದ ವಿಶ್ವವಿದ್ಯಾನಿಲಯ ಯಾವುದು ಪ್ರಥಮ ಕನ್ನಡ ವಿಶ್ವವಿದ್ಯಾನಿಲಯ ಯಾವುದು ಅಂದರೆ ಹಂಪಿ ವಿಶ್ವವಿದ್ಯಾನಿಲಯ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಪ್ಲುತ ಸ್ವರಗಳು ಅಂತೇಳಿ ಕರಿತೀವಿ ನೆನ್ಪಿಟ್ಕೊಡು ಒಂದು ಮಾತ್ರೆ ಕಾಲ ರಸ್ವಸ್ವರಗಳು ಎರಡು ಮಾತ್ರೆ ಕಾಲ ದೀರ್ಘ ಸ್ವರಗಳು ಪ್ಲುತ ಸ್ವರಗಳು ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತೈದು ಒಂಬತ್ತು ಹದಿನಾಲ್ಕು ಎರಡು ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಇದೆ ಭಾರತೀಯ ಭಾಷೆಗಳೆಲ್ಲವೂ ಈ ಮೂಲದಿಂದ ಬಂದಿದೆ ಹಿಂದೂಸ್ತಾನಿ ಸಂಸ್ಕೃತ ಬ್ರಾಹ್ಮಿ ಲಿಪಿ ಅರಬ್ಬಿ ಭಾರತೀಯ ಭಾಷೆಗಳೆಲ್ಲವೂ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಬ್ರಾಹ್ಮಿ ಲಿಪಿಯಲ್ಲಿ ಬಂದಿರತಕ್ಕಂಥದ್ದನ್ನು ಕಾಣ್ಬೋದು ಹದಿನೈದನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಅಂದರೆ ನಿಮಗೆ ಗೊತ್ತು ಟ ಯ ರ ಕ್ಷ ಆಪ್ಷನ್ ಡಿ ಕ್ಷ ಏನಿದೆ ವಿಜಾತಿಯ ಸಂಯುಕ್ತಾಕ್ಷರ ಇವೆಲ್ಲವೂ ಕೂಡ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ತ ಥ ದ ಧ ಲ ಸ ಈ ವರ್ಣೋತ್ಪತ್ತಿಗಳ ಸ್ಥಾನ ಏನು ದಂತ್ಯ ತಾಲವ್ಯ ಕಂಠ್ಯ ಅನ್ನಾಸಿಕ ಇವೆಲ್ಲವೂ ಕೂಡ ದಂತ್ಯದಿಂದ ಅಂದ್ರೆ ಹಲ್ಲಿನಿಂದ ಹಲ್ಲಿನ ಸಹಾಯದಿಂದ ಉಚ್ಚಾರಿಸಲ್ಪಡ್ತಕ್ಕಂತಹ ಒಂದು ವರ್ಣಗಳಾಗಿರೋದ್ರಿಂದ ಇವುಗಳನ್ನು ನಾವು ದಂತ್ಯ ಔಷ್ಠಿಗಳು ಅಂತೇಳಿ ಕೂಡ ಕರಿತೀವಿ ಥ ದ ಧ ಲ ಸ ಇವೆಲ್ಲವೂ ಕೂಡ ದಂತ್ಯೋಷ್ಠಿಗಳು ಹಾಗಾದ್ರೆ ಹದಿನೇಳನೇ ಪ್ರಶ್ನೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅನುನಾಸಿಕಗಳು ಅಂತೇಳಿ ಕರಿತೀವಿ ನ ನ ಮ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಅನುನಾಸಿಕಗಳಿಗೆ ಉದಾಹರಣೆಗಳು ಹದಿನೆಂಟನೇ ಪ್ರಶ್ನೆ ಮುರಿಯನ್ನು ಎಂಬುದು ಯಾವ ಸಂಧಿ ನೋಡಿ ಮುರಿ ಪ್ಲಸ್ ಅನ್ನು ಮುರಿಯನ್ನು ಸೊ ಆಗಮ ಸಂಧಿ ಇಲ್ಲಿ ಯಕಾರಗಮ ಸಂಧಿ ಆಗಿದೆ ಯಾಕಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇದನ್ನ ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ಎಂತಾದರೂ ಎಂಬುದು ಸಂಧಿ ಹಾಗೆಯೇ ಆಗಮ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಇಲ್ಲಿ ಎಂತಾದರೂ ಎಂಥ ಪ್ಲಸ್ ಆದರೂ ಏನಾಯ್ತು ಎಂತಾದರೂ ಹಾಗಾದ್ರೆ ಇಲ್ಲಿ ಆಕಾರ ಲೋಪ ಆಗಿರೋದ್ರಿಂದ ಸಂಧಿಗೆ ಇದು ಉದಾಹರಣೆ ಇವುಗಳಲ್ಲಿ ಯಾವುದು ಸಂಧಿ ಅಲ್ಲ ಸಂಧಿ ಅಲ್ಲ ಅಂತ ಕೇಳಿದರೆ ಸೊ ಕೋಟ್ಯಾಧೀಶ ಇದು ಕೋಟಿ ಪ್ಲಸ್ ಅಧೀಶ ಕೋಟ್ಯಾದೀಶ ಆಗುತ್ತೆ ಸೊ ಹಾಗಾಗಿ ಇದು ಏನಾಗುತ್ತೆ ಸಂಧಿ ಅಲ್ಲ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಭಿನ್ನವಾಗಿದೆ ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಜಸ್ತ್ವ ಜಸ್ತ್ವಸಂಧಿ ಹಾಗೇ ಸಂಧಿ ಸೊ ರೈಟ್ ಆನ್ಸರ್ ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಜಸ್ವ ಸಂಧಿ ಯಾಕಂತಂದ್ರೆ ಇವು ಸಂಸ್ಕೃತ ವ್ಯಂಜನ ಸಂಧಿಗಳಾಗಿರೋದ್ರಿಂದ ಇವು ಮೂರು ಕೂಡ ಸಂಧಿ ವೃದ್ಧಿ ಸಂಧಿ ಸಂಧಿ ಇವು ಮೂರು ಕೂಡ ಸಂಸ್ಕೃತ ಸ್ವರ ಸಂಧಿಗಳು ಆದರೆ ಸಂಧಿ ಮಾತ್ರ ಸಂಸ್ಕೃತ ವ್ಯಂಜನ ಸಂಧಿ ಆಗಿರೋದ್ರಿಂದ ಇದು ಅದಕ್ಕಿಂತನೂ ಕೂಡ ಭಿನ್ನವಾಗಿದೆ ನೆಕ್ಸ್ಟ್ ಸಹಜನಾಮ ಪ್ರಕೃತಿಗಳ ಬಗೆಗಳು ಯಾವುವು ಐದು ಏಳು ಒಂಬತ್ತು ಹನ್ನೊಂದು ಸೊ ಸಹಜನಾಮ ಪ್ರಕೃತಿಗಳ ಒಂದು ಬಗೆಗಳು ಏಳು ಅಂತ ನೋಡ್ಬೋದು ಇವುಗಳಲ್ಲಿ ಯಾವುದು ಗುಣವಾಚಕ ಅಲ್ಲ ಸೊ ಯಾವುದು ನಮಗೆ ಗುಣವಾಚಕ ಅಲ್ಲ ಅಂತಂದರೆ ಆಪ್ಷನ್ ಡಿ ಎಷ್ಟು ಏನಿದು ಗುಣವಾಚಕ ಅಲ್ಲ ಗುಣವಾಚಕ ಅಂದರೆ ನಿಮಗೆ ಗೊತ್ತಲ್ಲ ಯಾವುದೇ ಒಂದು ವಸ್ತುವನ್ನು ಎತ್ತಿ ಹಿಡಿತಕ್ಕಂಥದ್ದು ಅದರ ಗುಣವನ್ನು ಎತ್ತಿ ಹೇಳ್ತಕ್ಕಂಥದ್ದೇ ಗುಣವಾಚಕ ಪರಿಮಾಣವಾಚಕ ಅಂತಂದರೆ ಆ ವಸ್ತುವಿನ ಪ್ರಮಾಣ ಎಷ್ಟಿದೆ ಅಲ್ಲ ಅದನ್ನು ಪರಿಮಾಣವಾಚಕ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ಹಿರಿದು ಆ ಬೆಟ್ಟವು ಹಿರಿದಾಗಿದೆ ಅಂದರೆ ಬೆಟ್ಟದ ಒಂದು ವರ್ಣನೆ ಅಥವಾ ಬೆಟ್ಟದ ಗುಣದ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ಹಿರಿದು ಅಂದರೂ ಕೂಡ ಗುಣವಾಚಕ ಬಿಳಿಯದು ನನ್ನ ಅಂಗಿ ಬಿಳಿಯದು ಸೊ ಬಿಳಿಯದು ಅಂಗಿಯ ಒಂದು ಗುಣವನ್ನು ಹೇಳ್ತಾ ಇದೆ ನೀರು ಗಡಸಾಗಿದೆ ನೀರಿನ ಗುಣವನ್ನು ಹೇಳ್ತಾ ಇದೆ ಹಾಗಾಗಿ ಮೂರು ಕೂಡ ಏನಾಗುತ್ತೆ ಗುಣವಾಚಕ ಆಗುತ್ತೆ ಆ ಎಷ್ಟೊಂದು ಮನೆಗಳಿದ್ದಾವೆ ಅಂತಂದರೆ ಒಂದು ಅಂತಂದರೆ ಪ್ರಮಾಣಗಳ ಬಗ್ಗೆ ಇಲ್ಲಿ ಲೆಕ್ಕಾಚಾರವನ್ನು ಹಾಕೋದ್ರಿಂದ ಇದು ಪರಿಮಾಣ ವಾಚಕ ಹಾಗಾಗಿ ಇದನ್ನು ನಾವು ರೆಡ್ಯೂಸ್ ಮಾಡಿ ತೆಗಿಬೋದು ವಸ್ತುಗಳ ಸ್ಥಿತಿ ರೀತಿಗಳನ್ನು ತಿಳಿಸ್ತಕ್ಕಂತಹ ಶಬ್ದಗಳನ್ನು ನಾವೇನಂತ ಕರೀತಾ ಇದ್ದೀವಿ ಗುಣವಾಚಕಗಳು ಪ್ರಕಾರ ವಾಚಕಗಳು ಸಂಖ್ಯಾ ವಾಚಕಗಳು ವಸ್ತುವಾಚಕಗಳು ನೋಡ್ರಿ ವಸ್ತುಗಳ ಸ್ಥಿತಿ ರೀತಿಗಳನ್ನು ತಿಳಿಸ್ತಕ್ಕಂಥ ಶಬ್ದಗಳನ್ನು ನಾವು ಪ್ರಕಾರ ವಾಚಕಗಳು ಅಂತ ಹೇಳ್ತೀವಿ ಯಾಕಂದ್ರೆ ಅವುಗಳ ಪ್ರಕಾರಕ್ಕೆ ಅನುಗುಣವಾಗಿ ಅವುಗಳ ಸ್ಥಿತಿ ಹಾಗೆ ರೀತಿಗಳನ್ನು ತಿಳಿಸ್ತಕ್ಕಂಥ ಶಬ್ದಗಳು ಇಲ್ಲಿ ಬರುತ್ತೆ ಇಪ್ಪತ್ತೈದನೇದು ನಾಮಪದಗಳ ಸ್ಥಾನದಲ್ಲಿ ಅವುಗಳ ಬದಲಾಗಿ ಬಳಸ್ತಕ್ಕಂತಹ ಶಬ್ದಗಳನ್ನು ನಾವೇನಂತೀವಿ ಆ್ಯಸ್ ಇಟ್ ಈಸ್ ನಿಮಗೊತ್ತು ಸರ್ವನಾಮ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ಕಮಲ ಕಮಲ ಶಾಲೆಗೆ ಹೋದಳು ಅಂತ ವಾಕ್ಯ ಇದೆ ಮತ್ತೆ ಈಗ ಕಮಲ ಶಾಲೆಗೆ ಬುತ್ತಿಯನ್ನು ತೆಗೆದುಕೊಂಡು ಹೋದಳು ಅಂದರೆ ಕಮಲ ಅಂತೇಳಿ ಮತ್ತೆ ನಾವು ಎರಡನೇ ವಾಕ್ಯದಲ್ಲಿ ಕಮಲದ ಬದಲಾಗಿ ನಾವು ಅವಳು ಅಂತಕ್ಕಂಥ ಒಂದು ಸರ್ವನಾಮವನ್ನು ಬಳಸ್ಬೋದು ಅಲ್ವಾ ಅಥವಾ ಅವಳು ಅವನು ಅವರು ಅದು ಇದು ಇವೆಲ್ಲ ಏನಪ್ಪ ಅಂತಂದರೆ ನಾಮಪದಗಳ ಬದಲಾಗಿ ಸರ್ವನಾಮಪದಗಳನ್ನು ಬಳಕೆ ಮಾಡ್ತೇವೆ ಓಕೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಪೂರ್ವದಲ್ಲಿ ಸೂರ್ಯ ಉದಯಿಸಿದನು ಇದು ವಿಶೇಷ ದೀನಲಿಂಗ ನಿತ್ಯ ನಪುಂಸಕಲಿಂಗನ ಲಿಂಗನ ಸ್ತ್ರೀ ಲಿಂಗನ ಅಥವಾ ಪುನ್ನಪುಂಸಕ ಲಿಂಗನ ಇದು ಆ್ಯಕ್ಚುಲಿ ಪೂರ್ವದಲ್ಲಿ ಸೂರ್ಯ ಉದಯಿಸಿದನು ಇದೆಲ್ಲ ಇದು ಪುನ್ನಪುಂಸಕಲಿಂಗಕ್ಕೆ ಉದಾಹರಣೆಯಾಗಿದೆ ಮರಳುಗಾಡು ಅಂತಕ್ಕಂಥದ್ದು ಯಾವ ಸಂಧಿ ಕರ್ಮಧಾರೆಯ ಸಂಧಿ ತತ್ಪುರುಷ ಸಮಾಸ ಅಂಶಿ ಸಮಾಸ ದ್ವಿಗು ಸಮಾಸ ಸಾರಿ ಕರ್ಮಧಾರೆಯ ಸಮಾಸ ಅಂತ ಹೇಳಬೇಕಾಗಿತ್ತು ಆಪ್ಷನ್ ಬಿ ಇಲ್ಲಿ ತತ್ಪುರುಷ ಸಮಾಸಕ್ಕೆ ಮರಳುಗಾಡು ಉದಾಹರಣೆ ಯಾಕಂದರೆ ಮರಳಿನಿಂದ ಕೂಡಿದ ಗಾಡು ಮರಳುಗಾಡು ಓಕೆ ಪೂರ್ವಪದ ಸಂಖ್ಯಾವಾಚಕವಾಗಿಯೂ ಹಾಗೆಯೇ ಪರಪದ ನಾಮವಾಚಕವಾಗಿ ಇದ್ರೆ ಸಮಾಸವಾದರೆ ಅದನ್ನು ನಾವೇನಂತ ಕರಿತೀವಿ ಅಂತ ನೋಡೋಣ ಸೊ ಇದನ್ನು ದ್ವಿಗು ಸಮಾಸ ಅಂತೀವ ಅಂಶಿ ಅಂತ ಹೇಳ್ತೀವ ದ್ವಂದ್ವ ಅಂತ ಹೇಳ್ತಿವ ಕರ್ಮಧಾರಯ ಅಂತ ಹೇಳ್ತಿವ ದ್ವಿಗು ಸಮಾಸ ಅಂತೇಳಿ ಹೇಳ್ತೀವಿ ಈಗ ಮುಂದೆಲೆ ಅಂತಕ್ಕಂಥ ಉದಾಹರಣೆಯನ್ನು ತಗೊಳ್ಳೋಣ ಪೂರ್ವ ಪದ ಏನಾಗಿರುತ್ತೆ ಸಂಖ್ಯಾ ವಾಚಕ ಅಂದರೆ ಮೂರು ಮೂರು ಪ್ಲಸ್ ತಲೆ ಅಲ್ಲ ಸಾರಿ ಮುಂದೆಲೆ ಬರೋಲ್ಲ ಸಾರಿ ಸಾರಿ ಸೊ ಇಮ್ಮಡಿ ಅಂತಂತ ತಗೊಳ್ಳೋಣ ಒಂದು ಪದನ ಇಮ್ಮಡಿಗೆ ಎರಡು ಪ್ಲಸ್ ಮಡಿ ಏನಾಯಿತು ಇಮ್ಮಡಿ ಅಂತ ಆಯಿತು ಹಾಗೆಯೇ ಮುಂದೆಲೆ ಅದು ತಲೆಯಿಂದ ಪ್ಲಸ್ ಮುಂದೆ ಮುಂದಲೆ ಅಂತೇಳಿ ಹೇಳ್ತೀವಿ ಅದು ಬೇರೆ ಸಮಾಸ ಆಗುತ್ತೆ ಸಾರಿ ದ್ವಿಗು ಸಮಾಸ ಇದು ಉದಾಹರಣೆ ಹಾಗೆಯೇ ಮುಂಬಾಗಿಲು ಈ ಶಬ್ದವನ್ನು ಸಮಾಸ ಬಿಡಿಸಿದ್ರೆ ಏನಾಗುತ್ತೆ ಅಂತಂದರೆ ಮುಂದಿನ ಪ್ಲಸ್ ಬಾಗಿಲು ಮುಂದೆ ಬಾಗಿಲು ಬಾಗಿಲ ಮುಂದೆ ಮುಂದಿನ ಬಾಗಿಲು ಆಪ್ಷನ್ ಸಿ ಬಾಗಿಲ ಮುಂದೆ ಓಕೆ ನೆಕ್ಸ್ಟ್ ತದ್ದಿತಾಂತಗಳಲ್ಲಿರ್ತಕ್ಕಂಥ ಬಗೆಗಳು ಎಷ್ಟಿದಾವೆ ಎರಡು ಮೂರು ನಾಲ್ಕು ಎಂಟು ಸೊ ಆಪ್ಷನ್ ನಂಬರ್ ಬಿ ಮೂರು ತದ್ದಿತಾಂತಗಳಲ್ಲಿ ಮೂರು ಬಗೆಗಳನ್ನು ನಾವು ಕಾಣ್ಬೋದು ಮೂವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಶಬ್ದಗಳಲ್ಲಿ ಲ್ಯಾಟಿನ್ ಶಬ್ದವನ್ನು ಗುರುತಿಸಿ ಅಮಲ್ದಾರ್ ಅಸ್ತಮಾ ಅಂಗನವಾಡಿ ಅಲಿಯಾಸ್ ಆಪ್ಷನ್ ಡಿ ಅಲಿಯಾಸ್ ಅಂತಕ್ಕಂಥದ್ದು ಲ್ಯಾಟಿನ್ ಶಬ್ದ ಮೂವತ್ತೆರಡನೇದು ಕವಿರಾಜ ಮಾರ್ಗ ರಚನೆ ಆಗಿರ್ತಕ್ಕಂಥದ್ದು ಎಷ್ಟನೇ ಶತಮಾನದಲ್ಲಿ ನೋಡಿ ಕವಿರಾಜ ಮಾರ್ಗ ಒಂಬತ್ತನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಸುಂದರ ಒಂದು ಕೃತಿ ಅಂತೇಳಿ ಹೇಳ್ಬೋದು ಹಾಗಿದ್ರೆ ಇಲ್ಲಿವರೆಗೂ ಕೂಡ ಸುಮಾರು ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಮುಂದಿನ ತರಗತಿಯಲ್ಲಿ ನಾನು ಪ್ರಾರಂಭಿಕ ಗ್ರಾಮರ್ನಿಂದ ಆರಂಭ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್